ಮಾಡೋದ್ರಲ್ಲಿ ಹಲವಾರು ವಿಧಾನಗಳಿವೆ. ಮನೆಗೆ ಬೇಕಾಗುವ ಎಲ್ಲಾ ರೀತಿಯ ಪೇಂಟಿಂಗ್ ಮಾಡೋದನ್ನ ಈಗಾಗಲೇ ಸಿರಿ ಕಾರ್ಯಕ್ರಮದಲ್ಲಿ ತೋರಿಸಿದ್ವಿ. ಇವತ್ತು ಮತ್ತೆ ನಾವು ನಿಮಗೆ ಡೈನಿಂಗ್ ಮ್ಯಾಟ್ ಗಳಿಗೆ ಯಾವ ಚಿತ್ರವನ್ನ ಬಿಡಿಸಿ ಪೇಂಟಿಂಗ್ ಮಾಡಬಹುದು ಅಂತ ತೋರಿಸ್ತಾ ಇದೀವಿ. ಈ ಪೇಂಟಿಂಗ್ ಮಾಡೋದನ್ನ ನೀವು ಒಂದ್ಸಲ ನೋಡಿ. ಇವತ್ತಿನ ದಿವಸ ನಾನು ನಿಮಗೆ ಸುಲಭವಾಗಿ ಪೇಂಟ್ ಮಾಡಿ ಹೇಗೆ ನಿಮ್ಮ ಡೈನಿಂಗ್ ಸೆಟ್ನ, ಡೈನಿಂಗ್ ಟೇಬಲ್ ಮ್ಯಾಟ್ಸ್ನ ಎಲ್ಲನೂ ಡೆಕೋರೇಟ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇದಕ್ಕೆ ನನಗೆ ಬೇಕಾಗೋದೇನು ಅಂದರೆ ಕಾರ್ಡ್ಬೋರ್ಡ್ಗಳು, ಯಾವುದಾದ್ರೂ ಪರವಾಗಿಲ್ಲ, ನಿಮ್ಗೆ ಹಳೆ ಇನ್ವಿಟೇಷನ್ ಕಾರ್ಡು, ಯಾವುದಾದ್ರೂ ಒಂದು ಸ್ವಲ್ಪ ದಪ್ಪ ಇರೋ ಕಾರ್ಡು, ಅದರಲ್ಲಿ ನಿಮ್ಗೆ ಯಾವ ಶೇಪ್ ಬೇಕೋ ಅದನ್ನು ಇದ್ರ ಮೇಲೆ ಬರ್ಕೊಂಡು ಅದನ್ನು ಒಂದು ಕತ್ರಿಯಿಂದ ಕಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಇದು ಒಂಥರ ಇದನ್ನು ನಾವು ಮಾಡಿ ಇಟ್ಕೊಂಡ್ರೆ ಇದನ್ನು ಎಷ್ಟು ಸತಿ ಬೇಕಾದ್ರೆ ಮತ್ತೆ ಮತ್ತೆ ನಾವು ಉಪಯೋಗಿಸ್ತಾ ಇರ್ಬೋದು. ಈಗ ಒಂದೇ ಡಿಸೈನ್ ಒಂದು ಸೆಟ್ ಅಂದರೆ ಎಲ್ಲನೂ ಒಂದೇ ಡಿಸೈನ್ ಇದ್ದರೆ ಚೆನ್ನಾಗಿರುತ್ತೆ. ನಾನು ಇವತ್ತು ನಿಮಗೆ ಇದರಲ್ಲಿ ಒಂದು ಡೈನಿಂಗ್ ಟೇಬಲ್ ಸೆಟ್ ಆದ್ದರಿಂದ ಒಂದು ಆ್ಯಪಲ್ನ ಸ್ಪಾಂಜ್ ಟೆಕ್ನಿಕ್ ಉಪಯೋಗಿಸ್ಕೊಂಡು ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನಾವು ಕಟೌಟ್ ಮಾಡಿರೋ ಸ್ಟೆನ್ಸಿಲ್ನ ನಮ್ಗೆ ಎಲ್ಲಿ ಬೇಕೋ ಅದ್ರ ಮೇಲೆ ಇಟ್ಕೋಬೇಕು. ಬಟ್ಟೆ ಮೇಲೆ ಅಥವಾ ಪೇಪರ್ ಮೇಲೆ ಎಲ್ಲಿ ಬೇಕಾದ್ರೂ ಅದನ್ನ ಇಟ್ಕೊಂಡು ಒಂದು ಸ್ಪಾಂಜ್ ತುಂಡು ತೊಗೊಂಡು ನಾವು ಪೇಂಟ್ಸ್ನ ಇಲ್ಲಿ ಪ್ಯಾಲೆಟ್ ಮೇಲೆ ಹಾಕ್ಕೊಂಡು ಅದನ್ನು ಡಿಪ್ ಮಾಡಿ ಇಲ್ಲಿ ಸ್ಟ್ರೋಕ್ಸ್ ಕೊಡ್ತಾ ಹೋಗ್ತೀನಿ. ಇದಕ್ಕೆ ನಾನು ಉಪಯೋಗಿಸ್ತಾ ಇರೋದು ಆಕ್ರಿಲಿಕ್ ಕಲರ್ಸು. ಆಕ್ರಿಲಿಕ್ ಕಲರ್ಸ್ ಯೂಸ್ ಮಾಡೋದ್ರಿಂದ ಅದನ್ನು ನಾವು ಯಾವ ಸರ್ಫೇಸ್ ಮೇಲೆ ಬೇಕಾದರೂ ಮಾಡ್ಬೋದು, ಅದನ್ನು ಬಟ್ಟೆ ಮೇಲೆ ಬೇಕಾದ್ರೂ ಮಾಡ್ಬೋದು, ಅಥವಾ ಪೇಪರ್ ಮೇಲೆ ಯಾವ ಮೀಡಿಯಮ್ ಬೇಕಾದರೂ ಪೇಂಟ್ ಮಾಡ್ಬೋದು. ಇವಾಗ ನಾನು ನನ್ನ ಪೇಂಟ್ಸ್ ತೊಗೊಂಡು ಇಲ್ಲಿ ಒಂದು ಪ್ಯಾಲೆಟಲ್ಲಿ ಹಾಕ್ಕೊಂಡಿದ್ದೀನಿ. ಒಟ್ಟಿಗೆ ಇಲ್ಲಿ ಬಿಳಿ, ಹಳದಿ ಮತ್ತು ಕೆಂಪು ಬಣ್ಣನ ಪಕ್ಕ ಹಾಕ್ಕೊಂಡು ಅದರ ಮೇಲೆ ಸ್ಪಾಂಜ್ನ ಹೀಗೆ ಡಿಪ್ ಮಾಡ್ತಾ ಇದ್ದೀನಿ. ಇದಕ್ಕೆ ತುಂಬ ಕಡಿಮೆ ನೀರು ಹಾಕ್ಕೋಬೇಕು, ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದರ ಎಫೆಕ್ಟ್ ಹೊರಟೋಗುತ್ತೆ. ಈ ಸ್ಟೆನ್ಸಿಲ್ನ ನಮಗೆ ಯಾವ ಪೊಸಿಷನಲ್ಲಿ ಬೇಕೋ ಅಲ್ಲಿ ಇಟ್ಕೊಂಡು ಅದು ಅಲ್ಲಾಡದೇ ಇರೋ ಹಂಗೆ ಗ್ರ್ಯಾಜುವಲಾಗಿ ಒಂದೊಂದು ಸ್ಟ್ರೋಕ್ ಈ ಥರ ಕೊಟ್ಟರೆ ಆಯಿತು. ಮೇಲಿಂದ ತೆಳಗೆ, ತೆಳಗಿಂದ ಮೇಲೆ ಒಂದೊಂದು ಸ್ಟ್ರೋಕ್ ಕೊಟ್ಟರೆ ಆಯಿತು. ಮಧ್ಯ ಒಂದು ಸ್ವಲ್ಪ ವೈಟ್ ಇರಬೇಕು, ಈ ಥರ ಅದು ಗ್ಲೇರ್ ಆದಂಗೆ ಆ್ಯಪಲ್ನಲ್ಲಿ ಶೈನ್ ಇರೋ ಹಂಗೆ ಕಾಣುತ್ತೆ. ಇದರಲ್ಲಿ ನಾನು ಎರಡು ಶೇಡ್ ಇಟ್ಕೊಂಡಿದ್ದೀನಿ ರೆಡ್ನ, ಆವಾಗ ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಡೆಪ್ತ್ ಬಂದಂಗಿರುತ್ತೆ. ಇದನ್ನು ಕೇರ್ಫುಲ್ಲಾಗಿ ಆಮೇಲೆ ತೆಗೆದುಬಿಡ್ಬೇಕು. ಇವಾಗ ಇದು ತೆಗೆದಿದ್ದಾಯಿತು. ಇದಕ್ಕೆ ಇವಾಗ ಒಂದು ಸಣ್ಣ ಸ್ಟಾಕ್ ಥರ ಮಾಡಿ ಸ್ವಲ್ಪ ಎಂಡ್ಗಳಲ್ಲಿ ಒಂಚೂರು ನಿಮ್ಗೆ ಎಲ್ಲಿ ಅಷ್ಟು ನೀಟಾಗಿ ಬಂದಿಲ್ಲ ಅನ್ಸುತ್ತೋ ಅಲ್ಲೊಂದು ಸ್ವಲ್ಪ ಟಚ್ ಮಾಡಿಬಿಟ್ರೆ ಸಾಕು. ಇವಾಗ ಎಷ್ಟು ಸುಲಭವಾಗಿ ಆ್ಯಪಲ್ನ ಒಂದು ಸ್ಟೆನ್ಸಿಲ್ ಕಟ್ ಮಾಡಿ ಮಾಡ್ಬೋದು ಅಂತ ನೋಡ್ಕೊಂಡ್ರಿ. ಇದೇ ಥರ ನೀವು ಒಂದು ಬಟ್ಟೆನ ಟೈಟಾಗಿ ಸ್ಟ್ರೆಚ್ ಮಾಡಿ ಇಟ್ಕೋಬೇಕು, ಒಂದು ಬೋರ್ಡ್ ಮೇಲೆ ಅಥವಾ ಏನಾದರೂ ಇಟ್ಬಿಟ್ಟು ಅದಕ್ಕೆ ಸುತ್ತಲೂ ಕ್ಲಿಪ್ಪುಗಳು ಹಾಕಿ ಇದೇ ಟೆಕ್ನಿಕ್ ಉಪಯೋಗಿಸ್ಕೊಂಡು ಸ್ಪಾಂಜ್ನಲ್ಲಿ ಈ ಥರ ಆ್ಯಪಲ್ ಪೇಂಟ್ ಮಾಡ್ಬೋದು. ಇದನ್ನು ನೀವು ಡೈನಿಂಗ್ ಟೇಬಲ್ ಮ್ಯಾಟ್ಸಿಗೆ ಮಾಡ್ಬೋದು, ಅಥವಾ ಡೈನಿಂಗ್ ಟವಲ್ಸಿಗೆ ಮಾಡ್ಬೋದು, ಅಥವಾ ಇದನ್ನು ನೀವು ಒಂದಿಷ್ಟು ಬಂಚ್ ಆಫ್ ಫ್ರೂಟ್ಸ್ ಮಾಡಿಬಿಟ್ಟು ಅದನ್ನು ನಿಮ್ಮ ಡೈನಿಂಗ್ ಹಾಲ್ನಲ್ಲಿ ವಾಲ್ ಡೆಕೋರೇಷನ್ ಥರ ಮಾಡ್ಬೋದು. ಇಲ್ಲದೆ ಹೋದರೆ ಇದೇ ಥರ ನಿಮ್ಗಿನ್ನ ಇಂಟ್ರೆಸ್ಟ್ ಇದ್ದರೆ ಒಂದು ಫುಲ್ ಆ್ಯಪಲ್ಲು ಕಟ್ ಆ್ಯಪಲ್ನ ನಿಮ್ಮ ಮನೆ ಡೈನಿಂಗ್ ಹಾಲ್ ಇರುತ್ತಲ್ಲ ಅದ್ರ ವಾಲ್ ಮೇಲೆ ಮಾಡಿದ್ರು ಕೂಡ ತುಂಬ ಸುಂದರವಾಗಿರುತ್ತೆ. ಇವಾಗ ಒಂದು ಫುಲ್ ಆ್ಯಪಲ್ ಮಾಡಾಯಿತು. ಇವಾಗ ಇನ್ನೊಂದು ಕಟ್ ಆ್ಯಪಲ್ನ ಇದೇ ಇದರಲ್ಲಿ ಸ್ವಲ್ಪ ಟೆಕ್ನಿಕ್ ಬೇರೆ ಥರ, ಅದನ್ನು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಇದಕ್ಕೆ ನಾನು ವೈಟ್ ಮತ್ತು ಯೆಲ್ಲೋ ಕಲರ್ ಉಪಯೋಗಿಸ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಯೆಲ್ಲೋ ಹಾಕ್ಕೊಂಡ್ರೂ ಚೆನ್ನಾಗಿ ಕಾಣಿಸಲ್ಲ. ಇವಾಗ ಕಟ್ ಆ್ಯಪಲ್ ಮಾಡೋದ್ರಿಂದ ನಾನು ಇದಕ್ಕೆ ವೈಟ್ ಆಮೇಲೆ ಒಂದು ಸ್ವಲ್ಪ ಎಲ್ಲೋ ಉಪಯೋಗಿಸ್ಕೊಂಡು ಈ ಥರ ಸ್ಟ್ರೋಕ್ಸ್ ಕೊಡ್ತಾ ಇಲ್ಲ, ಅದು ಹೀಗೆ ಡ್ಯಾಬ್ ಮಾಡ್ತಾ ಇದ್ದೀವಿ. ಇದೇ ಥರ ಹೀಗೆ ಹಳದಿ ಮತ್ತು ವೈಟ್ ಬಣ್ಣ ಉಪಯೋಗಿಸ್ಕೊಂಡು ಇದರಲ್ಲಿ ನಾನು ಈ ಥರ ಡ್ಯಾಬ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಕಟ್ ಆ್ಯಪಲ್ಲು ಲೈಟ್ ಯೆಲ್ಲೋ ಕಲರ್ ಇರುತ್ತೆ. ಇದನ್ನು ಸ್ಟೆನ್ಸಿಲ್ ತೆಗೆದುಬಿಟ್ಟು ಇದಕ್ಕೊಂದು ಸ್ವಲ್ಪ ಫಿನಿಷಿಂಗ್ ಲೈನ್ಸ್ ಕೊಡಬೇಕು. ಅದಕ್ಕೆ ನಾನು ರೆಡ್ ಕಲರ್ ಉಪಯೋಗಿಸ್ಕೊಂಡು ಇದಕ್ಕೊಂದು ಔಟ್ಲೈನ್ ಕೊಡ್ತಾ ಇದ್ದೀನಿ. ತುಂಬ ಥಿನ್ ಔಟ್ಲೈನ್ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಮಧ್ಯದಲ್ಲಿ ಇದಕ್ಕೆ ಸೀಡ್ಸ್ ಇದೆಲ್ಲ ಬ್ರೌನಲ್ಲಿ ಮಾಡಬೇಕು. ತುಂಬ ಪ್ರಾಮಿನೆಂಟಾಗಿ ಮಾಡೋದು ಬೇಡ, ಲೈಟಾಗೆ ಕಾಣಿಸಿದ್ರೆ ಸಾಕು. ಸೀಡ್ಸ್ ಮಾಡೋವಾಗ ಜೊತೆಗೆ ಒಂದು ಸ್ವಲ್ಪ ಬ್ಲ್ಯಾಕ್ ಬಣ್ಣ ಹಾಕ್ಕೊಂಡ್ರೂ ಪರವಾಗಿಲ್ಲ. ಒಂದು ಸ್ವಲ್ಪ ಎಲೆಗಳು ಮಾಡಿದ್ರೆ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಈ ಡಿಸೈನ್ನ ನೀವು ನಿಮ್ಮ ಮಕ್ಕಳಿಗೆ ಕೂಡ ಹೇಳ್ಕೊಡ್ಬೋದು. ಅವರು ಇದರಲ್ಲಿ ಡೆಕೋರೇಷನ್ ಮಾಡಬೇಕಾದ್ರೆ ಅಥವಾ ಎಲ್ಲಾದ್ರೂ ಇದನ್ನ ಉಪಯೋಗಿಸ್ಕೊಂಡ್ರು ತುಂಬ ಅಟ್ರಾಕ್ಟಿವ್, ಸುಲಭವಾಗಿದೆ, ಬೇಗ ಆಗುತ್ತೆ ಇದು ಮಾಡೋದು. ನೋಡಿದ್ರಲ್ಲ ಇದು
ಎಷ್ಟು ಬ್ರೈಟಾಗಿ ಕಾಣುತ್ತೆ ಅಂತ. ಆದಷ್ಟು ನೀವು ಇದನ್ನು ಲೈಟ್ ಕಲರ್ ಬಟ್ಟೆ ಮೇಲೆ ಮಾಡಿದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಫ್ರೆಶ್ನೆಸ್ಸು ಇರುತ್ತೆ, ಆಮೇಲೆ ಮಾಡಿರೋ ಪೇಂಟಿಂಗಿಗೆ ಒಂದು ಬ್ರೈಟ್ನೆಸ್ ಕಾಣಿಸುತ್ತೆ. ಈ ಜೊತೆಗೆ ಒಂದು ಸ್ವಲ್ಪ ಅಲ್ಲಲ್ಲಿ ಗ್ರೀನ್ ಹಾಕೋದ್ರಿಂದ ನಾವು ಇದಕ್ಕಿನ್ನ ಇದರದ್ದು ಪಿಕ್ಚರ್ ಇನ್ನ ಇಟ್ ಲುಕ್ಸ್ ಮೋರ್ ಕಲರ್ಫುಲ್. ಸೊ ಇದೇ ಥರ ಟೆಕ್ನಿಕ್ ಉಪಯೋಗಿಸ್ಕೊಂಡು ಸ್ಪಾಂಜ್ನಲ್ಲೇ ಇನ್ನೊಂದು ಡಿಸೈನ್ನ ಅಥವಾ ಇನ್ನೊಂದು ಫ್ರೂಟ್ನ ಮಾಡೋದನ್ನ ತೋರಿಸ್ತೀನಿ. ಇವಾಗ ಇನ್ನೊಂದು ಅದೇ ಥರ ಕಾರ್ಡ್ಬೋರ್ಡ್ನಲ್ಲಿ ನಾನೊಂದು ಡಿ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಉಪಯೋಗಿಸ್ಕೊಂಡು ಮತ್ತೆ ಅದೇ ಟೆಕ್ನಿಕ್ನಲ್ಲಿ ನಾವೊಂದು ಪೇಪರ್ ಮೇಲೆ ಅಥವಾ ಕ್ಲಾತ್ ಮೇಲೆ ಇಟ್ಕೊಂಡು ಇದನ್ನು ಮತ್ತೆ ಡ್ಯಾಬಿಂಗ್ ಟೆಕ್ನಿಕ್ ಉಪಯೋಗಿಸ್ಕೊಂಡು ನಾನು ಇದನ್ನು ಒಂದು ಇದರದ್ದು ವಾಟರ್ ಲೆಮನ್ ಅಥವಾ ಕಲ್ಲಂಗಡಿ ಹಣ್ಣನ್ನು ಒಂದು ಪೀಸ್ ಥರ ಕಟ್ ಮಾಡಿರೋದು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ರೆಡ್ ಕಲರ್ನ ಮಧ್ಯದಲ್ಲಿ ಹಿಂಗೆ ಡ್ಯಾಬಿಂಗ್ ಮಾಡಬೇಕು, ಮತ್ತೆ ಇದು ಎಳಿಬಾರ್ದು, ಆವಾಗ ಅದೊಂಥರ ಸ್ಯಾಂಡ್ ಫಿನಿಶ್ ಥರ ಕಾಣುತ್ತೆ ಹಿಂಗೆ. ಆಮೇಲೆ ಒಂದು ಸ್ವಲ್ಪ ವೈಟ್ ತಗೋತಾ ಇದ್ದೀನಿ. ಫಸ್ಟ್ ಇದು ನಾವು ಮಾಡ್ತಾ ಇದ್ದಾಗ ಏನು ಮಾಡ್ತಾ ಇದ್ದೀವಿ ಗೊತ್ತಾಗಲ್ಲ, ಇದಕ್ಕೊಂದು ಸ್ವಲ್ಪ ಫಿನಿಶಿಂಗ್ ಲೈನ್ಸ್ ಕೊಟ್ಬಿಟ್ರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಕಲ್ಲಂಗಡಿ ಹಣ್ಣು ಸೆಂಟ್ರ್ನಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕೆಂಪಿರುತ್ತೆ ಅಲ್ವಾ, ಅದರಿಂದ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ರೆಡ್ ಹಾಕ್ಬಿಟ್ಟು ಬಾರ್ಡ್ರ್ಗಳಲ್ಲಿ ಒಂದು ಸ್ವಲ್ಪ ವೈಟ್ ಮಿಕ್ಸ್ ಮಾಡಿಕೊಂಡು ಮಾಡೋದು. ಇದನ್ನ ಮತ್ತೆ ಹುಷಾರಾಗಿ ಎಲ್ಲೂ ತಾಗದೆ ಇರೋ ಹಂಗೆ ತೆಗೆದ್ರೆ ಇವಾಗ ಈ ಥರ ಒಂದು ನಮಗೆ ಟೆಕ್ಸ್ಚರ್ ಸಿಕ್ಕಿದೆ. ಗ್ರೀನ್ ಕಲರ್ ಉಪಯೋಗಿಸ್ಕೊಂಡು ಇದಕ್ಕೊಂದು ಬಾರ್ಡ್ರ್ ಕೊಡೋದು. ಇದರಲ್ಲಿ ಇವಾಗ ಒಂದು ಸ್ವಲ್ಪ ಫ್ಲ್ಯಾಟ್ ಬ್ರಷ್ ತೊಗೊಂಡು ಒಂದು ಲೈನ್ ಹಾಕ್ಬಿಟ್ರೆ ಸಾಕಿತ್ತರ ಒಂದು ಬ್ರಾಡ್ ಪೇಂಟ್ ಹಾಕಿದ್ರೆ ಸ್ವಲ್ಪ ಈ ಹಸಿರು ಬಣ್ಣ ಹಾಕ್ಕೊಂಡ್ರೆ ಇನ್ನು ನೀಟಾಗಿ ಕಾಣುತ್ತೆ. ಅದ್ರ ಜೊತೆಗೆ ನಾನೊಂದು ಸ್ವಲ್ಪ ಬ್ರೌನು ಹಾಕ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ನ್ಯಾಚುರಲ್ ಲುಕ್ ಬರುತ್ತೆ ಅಂತ. ಇದಕ್ಕೆ ಇವಾಗ ನೀವು ನೋಡ್ತಾ ಇರೋಂಗೆ ಇದಕ್ಕೊಂದು ಸ್ವಲ್ಪ ಸೀಡ್ಸ್ ಮಾಡಬೇಕು. ಕಪ್ಪು ಬಣ್ಣದ ಬೀಜ ಇರುತ್ತೆ, ಅದು ನಾವು ಸ್ಕ್ಯಾಟರ್ಡಾಗೆ ಇರಲ್ಲ, ನೇಚರ್ನಲ್ಲಿ ಎಲ್ಲನೂ ಆರ್ಗನೈಸ್ಡ್ ಆಗಿರುತ್ತೆ, ನೀಟಾಗಿ ಒಳ್ಳೆ ರೋಗಗಳಲ್ಲಿರುತ್ತೆ. ಅದೇ ಥರ ನಾವು ಇದನ್ನ ಬ್ಲ್ಯಾಕ್ ಪೇಂಟ್ ತೊಗೊಂಡು ಸುಮ್ಮನೆ ಒಂದೊಂದು ಸ್ವಲ್ಪ ಸ್ವಲ್ಪ ಉದ್ದುದ್ದಕ್ಕೊಂದು ಶೇಪ್ನಲ್ಲಿ ಈ ಥರ ವಾಟರ್ ಡ್ರಾಪ್ ಶೇಪ್ನಲ್ಲಿ ಈ ಥರ ಇಟ್ಟರೆ ಸಾಕು. ನೀವೇ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ಇದಕ್ಕೇನು ದೊಡ್ಡ ಆರ್ಟಿಸ್ಟ್ ಆಗಬೇಕಾಗಿಲ್ಲ, ಏನೂ ಇಲ್ಲ, ತುಂಬ ಸಿಂಪಲ್ ಡಿಸೈನ್ಸು. ಒಂದು ಕಲ್ಲಂಗಡಿ ಹಣ್ಣು ಮಾಡೋಕ್ಕಾಗಲಿ, ಒಂದು ಫ್ರೂಟ್ ಮಾಡೋಕ್ಕಾಗಲಿ, ಸಿಂಪಲ್ ಡಿಸೈನ್ಸು. ನಿಮಗೆ ಈ ಥರ ಡಿಸೈನ್ ಎಲ್ಲ ಕಡೆ ಸಿಕ್ಕೂ ಸಿಗುತ್ತೆ. ಅದನ್ನ ಇಟ್ಕೊಂಡು ಒಂದು ಟ್ರೇಸ್ ಮಾಡಿ ಪೇಪರ್ನಲ್ಲಿ ಕಟೌಟ್ ಸ್ಟೆನ್ಸಿಲ್ ಮಾಡಿದ್ರೆ ಈ ಥರ ಎಷ್ಟು ಸೆಟ್ಸ್ ಬೇಕಾದ್ರೆ ಮಾಡಿ ಇಟ್ಕೋಬೋದು. ಈಗ ಡೈನಿಂಗ್ ಟೇಬಲ್ ಸೆಟ್ ಅಂದರೆ ಒಂದು 6 ಸೆಟ್, 6 ಮ್ಯಾಟು, 6 ನ್ಯಾಪ್ಕಿನ್ಸು ಎಲ್ಲನೂ ಮಾಡ್ಕೋಬೋದು. ಅವಾಗೆಲ್ಲನೂ ಒಂದೇ ಸೆಟ್ಟಲ್ಲಿ ಒಂದೇ ಡಿಸೈನ್ ಇದ್ದರೆ ತುಂಬ ಕ್ಲಾಸಿಕ್ಕಾಗಿ ಕಾಣಿಸುತ್ತೆ. ಇದಕ್ಕೆ ಜೊತೆಗೆ ಇವಾಗ ಇನ್ನೊಂದು ಸ್ವಲ್ಪ ಸ್ವಲ್ಪ ನಾವು ಫಿಲ್ಲಿಂಗ್ ಲೈನ್ಸ್ ಕೊಟ್ಬಿಟ್ರೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಇದು ನಿಮ್ಮನೆಗೆ ಅಂತಲೇ ಅಲ್ಲ, ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸ್ಗೆ ಇದನ್ನು ಗಿಫ್ಟ್ ಕೊಟ್ಟರೆ ಕೂಡ ಅದನ್ನು ತುಂಬ ಇಷ್ಟಪಟ್ಟು ಇಟ್ಕೋತಾರೆ. ಯಾರೇ ಆಗಲಿ ನೀವು ಹ್ಯಾಂಡ್ ಪೇಂಟೆಡ್ ಕೊಟ್ಟರೆ ಅದ್ರ ವ್ಯಾಲ್ಯೂನೇ ಜಾಸ್ತಿ. ಇವಾಗ ಇದಕ್ಕೆ ಜೊತೆಗೆ ಒಂದು ಸ್ವಲ್ಪ ನಾನು ಗ್ರೀನ್ ಕಲರ್ ಮತ್ತು ಯೆಲ್ಲೋ ಕಲರ್ ಉಪಯೋಗಿಸ್ಕೊಂಡು ಒಂದು ಸ್ವಲ್ಪ ಅದಕ್ಕೆ ಫಿಲ್ಲರ್ಸ್ ಥರ ಮಾಡ್ತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ನೋಡಿ ಫ್ಯೂ ಸ್ಟ್ರೋಕ್ಸ್. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಒಂದು ಡಿಸೈನ್ನ ಅಟ್ರಾಕ್ಟಿವ್ ಆಗಿ ಮಾಡ್ಬೋದು ಅಂತ. ಇನ್ನೊಂದೇನಂದರೆ ಆದಷ್ಟು ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು, ಓವರ್ ಕ್ರೌಡ್ ಮಾಡಿದ್ರೂ ಚೆನ್ನಾಗಿ ಕಾಣಿಸಲ್ಲ. ಯಾವಾಗಲೂ ಕಡಿಮೆ ಸ್ಟ್ರೋಕು, ಕಡಿಮೆ ಕಲರ್ಸ್ ಉಪಯೋಗಿಸಿದಷ್ಟು ಅದಕ್ಕೊಂದು ಕ್ಲಾಸಿಕ್ ಲುಕ್ ಬರುತ್ತೆ. ಇದೇ ಥರ ನೀವು ಬೇರೆ ಫ್ರೂಟ್ಸ್ ಕೂಡ ಮಾಡ್ಕೋಬೋದು. ಫುಲ್ ಪಪಾಯ, ಕಟ್ ಪಪಾಯ ಮಾಡ್ಬೋದು, ಆಮೇಲೆ ಸ್ಟ್ರಾಬೆರೀಸ್ ಮಾಡ್ಬೋದು, ಜೊತೆಗೆ ಇನ್ನು ಲೆಮನ್ಗಳು ಮಾಡ್ಬೋದು. ನೀವು ಅದನ್ನು ಸ್ವಲ್ಪ ಸ್ಟಡಿ ಮಾಡಿದ್ರೆ ಒಳ್ಳೆ ಸೆಟ್ ಸಿಕ್ಕುತ್ತೆ. ಇದು ಎಲ್ಲ ಪೇಂಟಿಂಗ್ಗಿಂತ ಬಹಳ ಸುಲಭವಾದ ಪೇಂಟಿಂಗ್. ಈ ಪೇಂಟಿಂಗ್ ಅನ್ನ ಮಾಡಿ ಮನೆಗೆ ವಾಲ್ ಹ್ಯಾಂಗಿಂಗ್ ಆಗಿಯೂ ಸಹ ರೆಡಿ ಮಾಡಬಹುದು. ನೀವೇನಾದರೂ ಪೇಂಟಿಂಗ್ ಕಲ್ತಿದ್ರೆ ಇಂತಹ ಪೇಂಟಿಂಗ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ.